السلام عليكم ورحمة الله وبركاته. بسم الله والحمد لله والصلاة والسلام على سيد الأنبياء والمرسلين وآل كل وأصحابهم أجمعين. أعوذ بالله من الشيطان الرجيم. بسم الله الرحمن الرحيم. اهدنا الصراط المستقيم. صدق الله مولانا العلي العظيم. ഈ മഹത്വപൂർണ്ണ കാര്യക്രമത സഭാധ്യക്ഷത്വം വഹിച്ചിരുവ ഗണ്യരെ വേദിക്കമേലിരുവ എല്ലാ വിശേഷ വ്യക്തികളെ, വിദ്വാംസരെ, വിദ്യാർത്ഥികളെ, മാത്തന്നോലി സുത്തിരുവ കൈകമ്പ പരിസരത പ്രീതിപാത്രരാധ എല്ലാ സഹോദര സഹോദരിയരെ, ഈ ഒന്ന് സാർവജനിക കാര്യക്രമത ഉദ്ദേശ ലക്ഷ്യങ്ങള ബഗ്ഗെ ഈഗാഗലേ നീവു സ്വാഗത ഭാഷണದಲ್ಲಿ കേളಿದಿರಿ. മർകസു സഖാവതി സുന്നിയ ഇദര 40ನೇ വാർഷികോത്സവದ പ്രയുക്ത ഇവത്തു ബെളഗെ കുന്ദാപുരദിന്ദ പ്രാരംഭിച്ച ശൈക്ഷണിക ജാഗൃതി യാത്ര മർകസു സഖാവതി സുന്നിയാദ ഡയറക്ടർ ശൈഖുന കാന്തപുരം ഉസ്താദര സുപുത്ര ഡോക്ടർ അബ്ദുൽ ഹക്കീം മുസ്ഹരിയവര നായകത്വദല്ലി ഈഗ കണ്ണങ്കാർ കേന്ദ്രദല്ലി കാര്യക്രമം നടീതിദ്ദു കെലവേ ക്ഷണങ്ങളിൽ ഇല്ലിഗെ തലുപുവ നിരീക്ഷ ഇദെ. 40 ವರ್ಷಗಳ ಹಿಂದೆ ಶೈಕ್ಷಣಿಕ ಭೂಪಟದಲ್ಲಿ ಯಾವುದೇ ಮಾನ್ಯತೆ ಇಲ್ಲದಿದ್ದೊಂದು ಕುಗ್ರಾಮವನ್ನು ಸತತವಾದ ಪರಿಶ್ರಮಗಳ ಮೂಲಕ ಈ ನಾಡಿನ ಶೈಕ್ಷಣಿಕ ವೈಜ್ಞಾನಿಕ ಭೂಪಟದಲ್ಲಿ ಅತ್ಯಂತ ಶ್ರೇಷ್ಠವಾದ ಹೆಗ್ಗುರುತಾಗಿ ದಾಖಲಿಸಿದ ಕೇರಳದ ಕಲ್ಲಿಕೋಟೆಯ ಕಾರಂದೂರೆಂಬಲ್ಲಿನ ಮರ್ಕಜು ಸಖಾಫತಿ ಸುನ್ನಿಯಾ ಎಂಬ ಶಿಕ್ಷಣ ಸಂಸ್ಥೆ ಅದರ ಮಾಣಿಕ್ಯ ಮಹೋತ್ಸವ ಕಾರ್ಯಕ್ರಮ ಅಥವಾ ರೂಬಿ ಜುಬಿಲಿ ಸೆಲೆಬ್ರೇಷನ್ ಈ ಬರುವ ಜನವರಿ 4-7 ತನಕ ಬಹಳ ವಿಜೃಂಭಣೆಯಿಂದ ಆಚರಿಸುವಾಗ ಸದರಿ ಸಮ್ಮೇಳನದ ಸಂದೇಶವಾಗಿ ಎಕ್ಸ್ಪ್ಲೋರಿಂಗ್ ಎಜುಕೇಶನಲ್ ಎಮಿನೆನ್ಸ್ ಶೈಕ್ಷಣಿಕ ಉನ್ನತಿ ಅನ್ವೇಷಣೆ ಎನ್ನುವ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಾಡಿನಲ್ಲಿ ಜಾತಿ ಮತ ಭೇದವಿಲ್ಲದೆ, ವರ್ಗವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅಂಗೀಕಾರಗೊಳ್ಳುವ, ಎಲ್ಲರೂ ಕೂಡ ಒಪ್ಪುವಂತಹ ಒಂದು ವಿಚಾರವಾಗಿದೆ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ. ವಿದ್ಯಾಭ್ಯಾಸದಿಂದ ಮಾತ್ರ ಈ ಸಮಾಜವನ್ನು ಸಮೃದ್ಧಿಗೊಳಿಸಲು ಸಾಧ್ಯ, ಅಭಿವೃದ್ಧಿಪಡಿಸಲು ಸಾಧ್ಯ. ನಾಡಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕಾರಣ ಅಜ್ಞಾನ, ಅವಿವೇಕ, ವಿದ್ಯಾಭ್ಯಾಸದ ಕೊರತೆ ಎನ್ನುವ ಒಂದು ಸಾರ್ವಜನಿಕವಾದ ತಿಳುವಳಿಕೆಯಿಂದ ಸಮಾಜದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿ ಸಮಾಜಕ್ಕೆ ಸರಿಯಾದ ದಿಗ್ದರ್ಶನವನ್ನು ತೋರಿಸಲು ಶೈಕ್ಷಣಿಕವಾದ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಎನ್ನುವ ಜಾಗತಿಕವಾದ ಪರಮಸತ್ಯವನ್ನು ಈ ಸಂದರ್ಭದಲ್ಲಿ ಪ್ರಚಾರ ಪಡಿಸಿ ಆ ಶಿಕ್ಷಣದ ಬಗ್ಗೆ ಹೇಳುವಾಗ ಕೇವಲ ನಮ್ಮ ಹೆಸರುಗಳ ಮುಂಭಾಗದಲ್ಲಿ ಇಂಗ್ಲಿಷ್ ಆದ್ಯಾಕ್ಷರಗಳನ್ನು ಸೇರಿಸುವ, ಪದವಿಗಳನ್ನು ಪಡೆಯುವ, ಪಿಜಿಗಳನ್ನು ಪಡೆಯುವ, ವಿದ್ಯಾವಂತರಾಗಿ ಗುರುತಿಸಲ್ಪಡುವಂತಹ ಇವತ್ತಿನ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಯಿಂದ ಮನುಷ್ಯರನ್ನು ಸೃಷ್ಟಿ ಮಾಡಲು ಸಾಧ್ಯವೋ ಇಲ್ಲವೋ ಎನ್ನುವ ಒಂದು ದೊಡ್ಡ ಪ್ರಶ್ನೆಯೊತ್ತು ನಮ್ಮ ಮುಂದೆ ಇದೆ. ಇದು ಕೇವಲ ಭಾರತದ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದುದಲ್ಲ. ಮನುಷ್ಯನಿಗೆ ಬೇಕಾದ ಶಿಕ್ಷಣ ಯಾವ ತರದ್ದು, ಶಿಕ್ಷಣದಿಂದ ಮನುಷ್ಯನು ಸಾಧಿಸಬೇಕಾದುದೇನು, ಸಹೋದರಿ ನಾವು ಯಥಾರ್ಥ ಮಾಡಬೇಕಾದ ವಿಚಾರ. ವರ್ಷಗಳ ಹಿಂದೆ ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬನಾರಸ್ ನಲ್ಲಿ, ಯುಪಿಯಲ್ಲಿ, ವಾರಾಣಸಿಯಲ್ಲಿ ಹಿಂದೂ ಯೂನಿವರ್ಸಿಟಿಯ ಘಟಿಕೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಅವರು ಅತ್ಯಂತ ಗಂಭೀರವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದರು. ಅದೇನೆಂದರೆ ಉತ್ತರ ಪ್ರದೇಶದಲ್ಲಿ ಎರಡು ಪ್ರಮುಖವಾದ ಧರ್ಮಗಳ ಹೆಸರಲ್ಲಿ ಎರಡು ಪ್ರಮುಖವಾದ ಯೂನಿವರ್ಸಿಟಿಗಳು ಕಾರ್ಯಾಚರಣೆ ಮಾಡುತ್ತಾ ಇದೆ. ಬನಾರಸ್ ನಲ್ಲಿ ಹಿಂದೂ ಯೂನಿವರ್ಸಿಟಿ ಇದ್ರೆ, ಅಲಿಘರ್ ನಲ್ಲಿ ಮುಸ್ಲಿಂ ಯೂನಿವರ್ಸಿಟಿ,
ಬಾಬು ರಾಜೇಂದ್ರ ಪ್ರಸಾದ್ ಈ ವಿಚಾರವನ್ನು ಉಲ್ಲೇಖಿಸಿ ಬಹಳ ಮಾರ್ಮಿಕವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು. ಯಾವುದಾದರೊಂದು ವಿದ್ಯಾಭ್ಯಾಸ ಕೇಂದ್ರದ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಯಾವುದಾದರೊಂದು ಧರ್ಮದ ಜಾತಿಯ ಹೆಸರನ್ನು ಸೂಚಿಸಿದರೆ ಅಂತಹ ಸಂಸ್ಥೆಗಳಿಂದ ಮನುಷ್ಯರನ್ನು ಸೃಷ್ಟಿ ಮಾಡಲು ಸಾಧ್ಯವೇ? ಆ ಪ್ರಶ್ನೆಯನ್ನು ಆಧುನಿಕ ಭಾರತದ ಇಂದಿನ ಸನ್ನಿವೇಶಗಳ ಆಧಾರದಲ್ಲಿ ನಾವು ಮತ್ತೊಮ್ಮೆ ಕೇಳಬೇಕಾಗಿದೆ. ಸಹೋದರರೇ, ಒಂದು ಮಾತನ್ನು ಗಮನಿಸಬೇಕು. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರಿರುವ ದೇಶವಾಗಿದೆ ಭಾರತ. ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸ ಕೇಂದ್ರಗಳುಳ್ಳ ದೇಶವಾಗಿದೆ ಭಾರತ. ನಮ್ಮ ದೇಶದಲ್ಲಿ ಯೂನಿವರ್ಸಿಟಿಗಳು, ಕಾಲೇಜುಗಳು, ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು ಈ ಜಗತ್ತಿನ ಬೇರೆ ಯಾವ ಕಡೆಗಳಲ್ಲೂ ಇಲ್ಲ. ಯಾಕೆಂದರೆ ನಮ್ಮದು ಅತ್ಯಂತ ಬೃಹತ್ತಾದ ಒಂದು ರಾಷ್ಟ್ರ, ಅತ್ಯಂತ ವಿಶಾಲವಾದ ಒಂದು ರಾಷ್ಟ್ರ. ಚೈನಾ ಬಿಟ್ಟರೆ ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶ. ಆದ್ದರಿಂದ ಗಲ್ಲಿಗಳಲ್ಲಿ, ಹಳ್ಳಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳು ನಮ್ಮ ಮುಂದೆ ತಲೆ ಎತ್ತಿ ನಿಂತಿದೆ. ದಯವಿಟ್ಟು ಕೇಳಬೇಕಾದ ವಿಚಾರ, ಭಾರತ ತನ್ನ ಸ್ವಾತಂತ್ರ್ಯದ ಸರಿಸುಮಾರು 75 ವರ್ಷಗಳನ್ನು ಪೂರ್ತಿ ಮಾಡುತ್ತಿರುವಂತಹ ಸಂದರ್ಭಗಳಲ್ಲಿ ನಮ್ಮ ಈ ದೇಶದಲ್ಲಿರುವ ವ್ಯವಸ್ಥೆಗಳು, ಶೈಕ್ಷಣಿಕ ಸಿಸ್ಟಮ್ಗಳು ಯಾವ ರೀತಿಯಲ್ಲಿ ದೇಶದ ಮೇಲೆ ಪರಿಣಾಮ ಬೀರಿದೆ? ಯಾವುದಾದರೊಂದು ದೇಶದ ರೀತಿಯಲ್ಲಿ ಪರಿಣಾಮ ಬೀರದಿದ್ದರೆ ಅದರ ಕಾರಣ ಏನು ಎನ್ನುವಂತಹ ಒಂದು ಅನ್ವೇಷಣೆ ನಮ್ಮ ಮುಂದೆ ಬಹಳ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಮರ್ಕಜು ಸಕಾಫತಿ ಸುನ್ನಿಯ, ಭಾರತದ ಮುಸಲ್ಮಾನರ ಆಧ್ಯಾತ್ಮಿಕ ಗುರು ಶೇಖುನಾ ಕಾಂದಬರು ಎಪಿ ಅಬೂಬಕರ್ ಮುಸ್ಲಿಯಾ ಇವರ ನೇತೃತ್ವದಲ್ಲಿ 4 ದಶಕಗಳಿಂದ ಈಚೆ ಕೇರಳದಲ್ಲಿ ಮರ್ಕಸ್ ಎನ್ನುವ ಸಂಸ್ಥೆ ಕಾರ್ಯಾಚರಣೆ ಮಾಡುತ್ತಿರುವಾಗ ಆ ಮರ್ಕಸ್ ಎನ್ನುವ ಸಂಸ್ಥೆಯ ಮೂಲಕ ಈ ದೇಶದಲ್ಲಿ ಮಾತ್ರವಲ್ಲ ಜಗತ್ತಿನ ವಿವಿಧ ಭಾಗಗಳಲ್ಲಿ ಯಾವ ರೀತಿಯ ಶೈಕ್ಷಣಿಕವಾದ ಆಂದೋಲನವಾಯಿತು ಎಂಬುದನ್ನು ಅವಲೋಕನ ಮಾಡುವಾಗ ಯಾವ ರೀತಿಯ ಶಿಕ್ಷಣದಿಂದ ಮಾತ್ರ ಸಮಾಜವನ್ನು ತಿದ್ದಲು ಸಾಧ್ಯ ಎನ್ನುವ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಸಹೋದರಿ, ಆಲೋಚನೆ ಮಾಡಬೇಕು. ಭಾರತದ ಮುಸಲ್ಮಾನರ ಶೈಕ್ಷಣಿಕ ವಿಚಾರವನ್ನು ಹೇಳುವುದಾದರೆ ನಿಮಗೆ ಗೊತ್ತಿರಬೇಕು, ಈ ದೇಶದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮುಸ್ಲಿಂ ಸಮಾಜವನ್ನು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಮುಂದಕ್ಕೆ ತರುವುದಕ್ಕಾಗಿ ಸುಮಾರು 142 ವರ್ಷಗಳ ಹಿಂದೆ 1875 ಸರ್ ಸೈಯದ್ ಅಹಮದ್ ಖಾನ್ ಒಂದು ವಿದ್ಯಾಭ್ಯಾಸ ಕ್ರಾಂತಿಯನ್ನು ಪ್ರಾರಂಭ ಮಾಡಿದರು. ಉತ್ತರ ಪ್ರದೇಶದ ಅಲಿಗಢ ಕೇಂದ್ರವಾಗಿ ಸರ್ ಸೈಯದ್ ಅಹಮದ್ ಖಾನ್ ಎನ್ನುವ ಸಾಮಾಜಿಕ ಕಾರ್ಯಕರ್ತ, ಶಿಕ್ಷಣ ಪ್ರವರ್ತಕ ಒಂದು ಸಂಸ್ಥೆಯನ್ನು ಕಟ್ಟಿದ್ರು, ಒಂದು ಪುಟ್ಟ ಶಾಲೆಯನ್ನು ಕಟ್ಟಿದ್ರು. ಕ್ರಮೇಣ ಅದನ್ನು ಅಭಿವೃದ್ಧಿಪಡಿಸಿ ದೊಡ್ಡ ಮಟ್ಟದ ಯೂನಿವರ್ಸಿಟಿಯನ್ನು ಬೆಳೆಸಿದರು. ಸಹೋದರರೇ, ಆ ಯೂನಿವರ್ಸಿಟಿಯ ಮೂಲಕ ದೇಶದಲ್ಲಿ ಅವತ್ತು ಹಿಂದುಳಿದಿದ್ದ ಮುಸಲ್ಮಾನರ ಶೈಕ್ಷಣಿಕವಾದಂತಹ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಅವರು ಕನಸು ಕಂಡಿದ್ರು. ಆದರೆ ಸರ್ ಸೈಯದ್ರ ಕ್ರಾಂತಿಯಿಂದ ಮುಸಲ್ಮಾನರ ಶೈಕ್ಷಣಿಕ ಹಿಂದುಳಿವಿಕೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ಸರ್ ಸೈಯದ್ ಅಹಮದ್ ಖಾನ್ ವಾಸ ಮಾಡುತ್ತಿದ್ದ ಕಾಲದಲ್ಲಿ ಅವರು ಬ್ರಿಟಿಷ್ ಸರ್ಕಾರದ ಪರವಾಗಿದ್ದರು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿರುದ್ಧವಾಗಿದ್ದರು, ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಲು ಸಾಧ್ಯವಿಲ್ಲ. ಏನಿದ್ದರೂ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಭಾರತೀಯರು ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಪಿಕೊಂಡು ಬದುಕಬೇಕೆನ್ನುವಂತಹ ಒಂದು ಮಾತನ್ನು ಹೇಳಿದರು. ಅದೇ ಸಂದರ್ಭದಲ್ಲಿ ಬ್ರಿಟಿಷರ ಪಾದ ಸೇವೆ ಮಾಡುವುದಕ್ಕಾಗಿ ಅವರ ಕಚೇರಿಗಳಲ್ಲಿ ಕ್ಲರ್ಕ್ಗಳನ್ನಾಗಿ, ಗುಮಾಸ್ತರನ್ನಾಗಿ, ಅಧಿಕಾರಿಗಳನ್ನಾಗಿ ಮಾಡುವುದಕ್ಕಾಗಿ, ಮುಸಲ್ಮಾನರಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಮಾತ್ರ ತಾನೊಂದು ಶಾಲೆಯನ್ನು ಕಟ್ಟಿದ್ರು. ಅಲಿಗರ್ ಮೂಮೆಂಟ್ನ ಪ್ರಧಾನವಾದ ಧ್ಯೇಯಗಳ ಪೈಕಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ, ಟ್ರೈನ್ಡ್ ಟು ಡಿಸೈನ್ ಟು ಟ್ರೈನ್ ಮುಸ್ಲಿಮ್ಸ್ ಫಾರ್ ಎಜುಕೇಶನಲ್ ಫಾರ್ ಗವರ್ನಮೆಂಟ್ ಸರ್ವಿಸಸ್, ಸರ್ಕಾರಿ ಸೇವೆಗಾಗಿ ಮುಸಲ್ಮಾನರನ್ನು ಸಿದ್ಧಪಡಿಸಲು, ತರಬೇತಿಗೊಳಿಸಲು ಮಾತ್ರ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಜಗತ್ತಲ್ಲಿ ಅಗತ್ಯವಿರುವುದು ಸರ್ಕಾರಿ ಕೆಲಸಗಳಲ್ಲ, ಗುಮಾಸ್ತನ ಹುದ್ದೆಗಳಲ್ಲ, ಕ್ಲರಿಕಲ್ ಪೋಸ್ಟ್ಗಳಲ್ಲ, ಬದಲಾಗಿ ಈ ನಾಡಿನಲ್ಲಿ ಅತ್ಯುನ್ನತವಾದಂತಹ ಒಂದು ಶೈಕ್ಷಣಿಕವಾದ ಚಳವಳಿಯನ್ನು ಸಾಧಿಸಿ ಕೆಲವು ಕಾಲಗಳಲ್ಲಿ ಕಾರಣಾಂತರಗಳಿಂದ ಅಂತಹ ಚಳವಳಿಯಿಂದ ದೂರ ನಿಂತುಕೊಂಡು ಹಿಂದುಳಿದು ಹೋಗಿದ್ದಾರೆ ಮುಸಲ್ಮಾನರು. ನಿಮ್ಗೆ ಗೊತ್ತಿರಬೇಕು, ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಯೋಚನೆ ಮಾಡಬೇಕಾದ ವಿಚಾರ, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 14 ಶತಮಾನಗಳ ಹಿಂದೆ ಮದೀನಾ ಕೇಂದ್ರವಾಗಿ ಒಂದು ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿದ್ರು, ಒಂದು ಯೂನಿವರ್ಸಿಟಿಯನ್ನು ಕಟ್ಟಿದ್ರು, ಒಂದು ಬೃಹತ್ತಾದ ವಿಶ್ವವಿದ್ಯಾನಿಲಯವನ್ನು ಕಟ್ಟಿದ್ರು. ಅದರಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೆಲ್ಲ ಶಿಕ್ಷಣಗಳ ಶಾಖೆಗಳನ್ನು, ಶಾಸ್ತ್ರ ಶಾಖೆಗಳನ್ನು ಜನರಿಗೆ ಕಲಿಸಿದ್ರು ಅಂತ ನೋಡಿದರೆ ಇಸ್ಲಾಮಿನ ವಿದ್ಯಾಭ್ಯಾಸವೆನ್ನುವುದು ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತವಾದುದಲ್ಲ, ಕುರಾನ್ ಓದುವ ಜ್ಞಾನ ಮಾತ್ರವಲ್ಲ, ನಮಾಜಿನ ವಿಧಿವಿಧಾನಗಳನ್ನು ಕಲಿಸುವ ಜ್ಞಾನ ಮಾತ್ರವಲ್ಲ, ಬೇರೆ ಯಾವುದೇ ಆರಾಧನೆಗಳನ್ನು ಕಲಿಸುವ ಜ್ಞಾನ ಮಾತ್ರವಲ್ಲ,
ಒಂದು ಕಾಲದಲ್ಲಿ ಅಂಗೈ ಎಗರದ ಬಟ್ಟೆಯನ್ನುಟ್ಟುಕೊಂಡು ಕಾಸ್ಪಿಯನ್ ಕಡಲದಡಿಯಲ್ಲಿ ಏಡಿಗಳನ್ನು ಹೆಕ್ಕಿ ಬದುಕುತ್ತಿದ್ದಂತಹ ಒಂದು ವಿಭಾಗಕ್ಕೆ ಸೈನ್ಸ್ ಮತ್ತು ಟೆಕ್ನಾಲಜಿಯ ವಿಶಾಲವಾದ ಹೆಬ್ಬಾಗಿಲನ್ನು ತೆರೆದುಕೊಟ್ಟದ್ದು ಮುಸ್ಲಿಂ ವಿದ್ವಾಂಸರಾಗಿರುವುದು ಎನ್ನುವುದು ಕೇವಲ ಅದರ ವ್ಯಾಯಾಮವಲ್ಲ, ಹೆಚ್ಚುಗಾರಿಕೆಗಾಗಿ ಮೆಚ್ಚುಗೆಗಾಗಿ ಹೇಳುವಂತಹ ಮಾತುಗಳಲ್ಲ. ಚರಿತ್ರೆಯನ್ನು ಸ್ಪಷ್ಟವಾಗಿ ಅವಲೋಕನ ಮಾಡುವ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡಂತಹ ಒಂದು ವಿಚಾರವಾಗಿದೆ. ಆದುದರಿಂದಲೇ ಈ ಸಮಾಜಕ್ಕೆ ಅಗತ್ಯವುಳ್ಳಂತಹ ಎಲ್ಲಾ ಶೈಕ್ಷಣಿಕ ಶಾಖೆಗಳನ್ನು ಕೂಡ ಪ್ರಾರಂಭಿಸಿ ಜ್ಞಾನದ ವಿಜ್ಞಾನದ ವಿವಿಧ ಮಜಲುಗಳನ್ನು ಪರೀಕ್ಷಿಸಿ ಆಧುನಿಕ ಜಗತ್ತಿಗೆ ಬಹಳ ಉತ್ತಮವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ವಿಭಾಗವಾಗಿದ್ದರು ಮುಸ್ಲಿಮರ ಪೂರ್ವಕಾಲದ ಇತಿಹಾಸ. ಕೆಲವು ಕಾರಣಗಳಿಂದ ಆ ಒಂದು ಹಂತದಿಂದ ಹಿಂದೆ ಬಂದು ಸರ್ವ ಕ್ಷೇತ್ರಗಳಲ್ಲೂ ಮುಸಲ್ಮಾನರು ಹಿಂದುಳಿಯುವಂತಹ ಒಂದು ಸನ್ನಿವೇಶ ಬಂದಾಗ ಅಂತಹ ಒಂದು ಅವಸ್ಥೆಯಿಂದ ಅವರನ್ನು ರಕ್ಷಣೆ ಮಾಡಿ ನಾಡಿಗೆ ದೇಶಕ್ಕೆ ರಾಷ್ಟ್ರಕ್ಕೆ ಭೂಮಿ ಲೋಕಕ್ಕೆ ಉಪಕಾರಪ್ರದವಾದ ರೀತಿಯಲ್ಲಿ ಅವರನ್ನು ಬೆಳೆಸುವಂತಹ ಒಂದು ಅವಸ್ಥೆ ಅವರನ್ನು ಸಜ್ಜರಾಗುವಂತಹ ಸಜ್ಜರಾಗಿಸುವಂತಹ ಪ್ರಯತ್ನದ ಭಾಗವಾಗಿ ಗಾಂಧವರ ಮುಸ್ತಾದ ಮರ್ಕಜ್ ಸಕಾಫತ್ ಸುನ್ನಿಯವನ್ನು ಕಟ್ಟಿದ್ರು. ಇವತ್ತು ಮರ್ಕಜ್ ಕಟ್ಟಿ 40 ವರ್ಷಗಳು ಸಂದಿವೆ. 40 ವರ್ಷಗಳಲ್ಲಿ ಮರ್ಕಜ್ ಏನು ಮಾಡಿದೆ? ಅನಾಥ ಮಕ್ಕಳ ಸಂರಕ್ಷಣೆಯನ್ನು ಜೀವನ ದೌತ್ಯವಾಗಿ ವಹಿಸಿಕೊಂಡ ಎಪಿ ಉಸ್ತಾದ್ ಅಬುಲ್ ಲೈತಾಮಿಲ್ ಕಬೀರ್ ಭಾರತದ ಮಾತ್ರವಲ್ಲ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಅನಾಥ ಮಕ್ಕಳನ್ನು ಸಂರಕ್ಷಣೆ ಮಾಡಿದ ಅತ್ಯಂತ ದೊಡ್ಡ ಯತೀಮರ ಸಂರಕ್ಷಕ ಎನ್ನುವ ರೀತಿಯಲ್ಲಿ ಅರಬ್ ಲೋಕದಲ್ಲಿ ಕರೆಸಲ್ಪಟ್ಟಿದ್ದಾರೆ. ಅದೇ ರೀತಿ ಈ ನಾಡಿನಲ್ಲಿ ಯಾವೊಬ್ಬ ವಿದ್ಯಾರ್ಥಿ ಕೂಡ ಆರ್ಥಿಕವಾದ ಹಿಂದುಳಿವಿಕೆಯ ಕಾರಣದಿಂದ ಆರ್ಥಿಕವಾದ ಸಂಕಷ್ಟದ ಕಾರಣದಿಂದ ಉನ್ನತವಾದ ಶಿಕ್ಷಣದಿಂದ ವಿಮುಖವಾಗಬಾರದು. ಪ್ರತಿಭೆಗಳನ್ನು ಕಂಡುಹಿಡಿದು ಪೋಷಿಸಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದ್ದರೆ ಅವರು ನಾಡಿಗೆ ಸಂಪತ್ತಾಗುತ್ತಾರೆ, ದೇಶಕ್ಕೆ ಸಂಪತ್ತಾಗುತ್ತಾರೆ, ಜಗತ್ತಿಗೆ ಸಂಪತ್ತಾಗುತ್ತಾರೆ ಎನ್ನುವ ಒಂದು ಕಾಮನ್ ಲಾದಿಂದ ಸಾಮಾನ್ಯ ನಿಯಮದಿಂದ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸಹೋದರರು ಯೋಚನೆ ಮಾಡಿ ನೋಡಬೇಕು, ನಮ್ಮ ನಾಡಿನಲ್ಲಿ ಪ್ರತಿಭೆಗಳಿದ್ದು ಕೂಡ ಅದನ್ನು ಬಳಸಲು ಸಾಧ್ಯವಾಗದ ಅನೇಕ ಮಂದಿ ದಾರಿ ತಪ್ಪಿದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಿಟ್ಲರ್ನ ಚರಿತ್ರೆಯನ್ನು ಓದಿರಬಹುದು ನೀವು. ಹಿಟ್ಲರ್ ಯಾರಾಗಿದ್ದ? ಹಿಟ್ಲರ್ ಅನ್ನುವ ಮನುಷ್ಯನ ಬಗ್ಗೆ ಅಂತ ಹೇಳುವುದಾದರೆ ಹಿಟ್ಲರ್ ಎನ್ನುವುದು ಜಗತ್ತು ಕಂಡ ಅತ್ಯಂತ ದೊಡ್ಡ ಸ್ವೇಚ್ಛಾಚಾರಿಯ ಆಡಳಿತಗಾರನಾಗಿದ್ದ. ತನ್ನ ಕೈಗಳಿಂದ ಲಕ್ಷಾಂತರ ಮಂದಿಯನ್ನು ಆತ ಕೊಂದಿದ್ದ ಅಂತಹ ಒಬ್ಬ ಮನುಷ್ಯನ ಚರಿತ್ರೆಯನ್ನು ನಾವು ಹುಡುಕುವುದಾದರೆ ಯಾವ ಕಾರಣಕ್ಕಾಗಿ ಹಿಟ್ಲರ್ ಇಂತಹ ಒಂದು ಭೀಕರವಾದ ಅವಸ್ಥೆಗೆ ತಲುಪಿದ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಹಿಟ್ಲರ್ನ ಚರಿತ್ರೆಗಳನ್ನು ಓದಿದರೆ ಸಾಕು. ಹಿಟ್ಲರ್ ತನ್ನ ಚರಿತ್ರೆಯಲ್ಲಿ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ. ಆತನ ಪ್ರಕಾರ ತಾನು ವಾಸಿಸುತ್ತಿರುವಂತಹ ಭೂಮಿಯಲ್ಲಿ ನಾಡಿನಲ್ಲಿ ಶಾಲೆಗೆ ಹೋಗಿ ಕಲಿಯುವ ಆರ್ಥಿಕವಾದ ಹಣವಿಲ್ಲದಂತಹ ಒಂದು ಕಾಲದಲ್ಲಿ ತನ್ನ ಕೈಯಲ್ಲಿ ಹಣವಿಲ್ಲ, ತನ್ನನ್ನು ಸಂರಕ್ಷಣೆ ಮಾಡಲಿಕ್ಕೆ ಪೋಷಕರಿಲ್ಲ, ತನಗೇನಾದರೂ ಸಹಾಯ ಮಾಡಲಿಕ್ಕೆ ಸಂಘ ಸಂಸ್ಥೆಗಳಿಲ್ಲ. ಈ ನಿಟ್ಟಿನಲ್ಲಿ ವಿಯೆನ್ನಾದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ನಲ್ಲಿ ಕಲೆಯನ್ನು ಕಲಿಯುವುದಕ್ಕಾಗಿ ಚಿತ್ರ ಬಿಡಿಸುವುದರ ಶಾಲೆಯಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ನೈಪುಣ್ಯವನ್ನು ಸಾಧಿಸುವುದಕ್ಕಾಗಿ ಆತ ಒಂದು ಸ್ಕೂಲಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ದ. ಹರಕು ಮುರುಕು ಬಟ್ಟೆಗಳನ್ನು ಹಾಕಿಕೊಂಡು ಬಂದ ಬಡವರ ಮಕ್ಕಳನ್ನು ಕಂಡ ಸಂದರ್ಭದಲ್ಲಿ ಆತನನ್ನು ಅಲ್ಲಿಂದ ಚೀಮಾರಿ ಹಾಕಿ ಶಾಲೆಯ ಕಂಪೌಂಡ್ನಿಂದ ಹೊರಗೆ ಕಳಿಸಲಾಯಿತು. ಆತನಿಗೆ ಹೇಳಲಾಯಿತು, ನೋಡಪ್ಪ ನನ್ನಲ್ಲಿ ಹಣವಿಲ್ಲ, ನಿನ್ನ ಬಟ್ಟೆ ನಿನ್ನ ಸಂಸ್ಕೃತಿ ನಿನ್ನ ಕೌಟುಂಬಿಕ ಹಿನ್ನೆಲೆ ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೆಯಲು ಅರ್ಹತೆಯನ್ನು ಗಿಟ್ಟಿಸುವುದಿಲ್ಲ, ಆದ್ದರಿಂದ ಇಲ್ಲಿಂದ ಹೋಗಬೇಕು. ಅತ್ಯಂತ ದುಃಖದ ಮನಸ್ಸಿನಿಂದ ತಡೆಯಲಾರದ ಭಾರದ ಮನಸ್ಸಿನಿಂದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ನ ಆ ಸಂಸ್ಥೆಯಿಂದ ಮಿಸ್ಟರ್ ಅಡೋಲ್ಫ್ ಹಿಟ್ಲರ್ ಹೊರಬಂದ. ಹೊರಬಂದಾಗ ಅದೊಂದು ತೀರ್ಮಾನವನ್ನು ಮಾಡಿದ. ಒಂದು ಕಾಲದಲ್ಲಿ ಜರ್ಮನಿಯ ಸರ್ವಾಡಳಿತ ನನ್ನ ಕೈಗೆ ಬರುವಂತಹ ಒಂದು ಕಾಲವಿದೆ. ಜರ್ಮನಿಯ ಸರ್ವಾಡಳಿತ ನನ್ನ ಕೈಗೆ ಬಂದರೆ ಇದಕ್ಕೆ ಅತ್ಯಂತ ಶಕ್ತವಾದ ಬಲಿಷ್ಠವಾದ ಪ್ರತಿಕಾರವನ್ನು ನಾನು ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಜರ್ಮನ್ನ ಸಾರ್ವಭೌಮತೆ ಸರ್ವಾಧಿಕಾರ ಒಂದು ಕಾಲದಲ್ಲಿ ಅಡೋಲ್ಫ್ ಹಿಟ್ಲರ್ ಕೈಗೆ ಬಂದಾಗ ಇದರ ಇಂಚಿಗೆ ಇಂಚಿನಂತೆ ಪ್ರತೀಕಾರ ಮಾಡಿ ಲಕ್ಷಾಂತರ ಮಂದಿಯನ್ನು ಕೊಂದಂತಹ ಜಗತ್ತು ಕಂಡ ಅತ್ಯಂತ ದೊಡ್ಡ ದುಷ್ಟನಾದ ಆಡಳಿತಗಾರನಾಗಿ ಇವತ್ತು ಹಿಟ್ಲರ್ ಚರಿತ್ರೆಯ ಕಪ್ಪು ಪುಟಗಳಲ್ಲಿ ಸ್ಥಾನವನ್ನು ಪಡೆದಿದ್ದರೆ ಏನು ಕಾರಣ ಎನ್ನುವುದನ್ನು ಯೋಚನೆ ಮಾಡಬೇಕಾದ ಅಗತ್ಯವಿದೆ. ಆ ಕಾಲದಲ್ಲಿ ಆತನಿಗೆ ಆ ಶಾಲೆಯಲ್ಲಿ ಉಚಿತವಾದ ವಿದ್ಯಾಭ್ಯಾಸ ಕೊಟ್ಟಿದ್ದರೆ ಯಾರಾದರೂ ಆತನನ್ನು ಸ್ಪಾನ್ಸರ್ ಮಾಡಲು ಬಂದಿದ್ದರೆ ಆತನ ಶೈಕ್ಷಣಿಕವಾದ ವೆಚ್ಚವನ್ನು ಭರಿಸಲು ಯಾವುದಾದರೂ ಸಂಘ ಸಂಸ್ಥೆ ಸಮುದಾಯ ಮುಂದೆ ಬಂದಿದ್ದರೆ ಹಿಟ್ಲರ್ ಎನ್ನುವ ಜಗತ್ತೇ ಅತ್ಯಂತ ಹೆಮ್ಮೆಯಿಂದ ಬೀಗುವ ಒಂದು ಕಲಾಕಾರನನ್ನು ಒಬ್ಬ ಚಿತ್ರಕಾರನನ್ನು ಸಮುದಾಯದಲ್ಲಿ ನಮಗೆ ಗುರುತಿಸಲು ಸಾಧ್ಯವಾಗುತ್ತಿತ್ತು. ಅದರ ಬದಲಾಗಿ
ಹಿಟ್ಲರ್ ಎಂಬ ಖಳನಾಯಕನ ಮೂಲಕ ವಿಲನ್ನ ಮೂಲಕ ಸಮಾಜಕ್ಕೆ ಕಂಟಕವಾಗಿದ್ದಂತಹ ಒಬ್ಬ ಆಡಳಿತಾಧಿಕಾರಿಯ ಮೂಲಕ 1,20,00,000 ಬರುವ ಬೃಹತ್ತಾದ ಮನುಷ್ಯರಾಶಿಯನ್ನು ಮಾರಣ ಹೋಮ ಮಾಡಿದ ಜಗತ್ತು ಕಂಡು ಕೇಳರಿಯದ ಅತ್ಯಂತ ಭೀಕರವಾದಿಯಾದ ಉಗ್ರವಾದಿಯಾದಂತಹ ಒಂದು ಮನುಷ್ಯನ ಮೂಲಕ ಈತನನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಸಹೋದರರೇ, ಹಿಟ್ಲರ್ ಒಂದು ಆತ್ಮಕಥೆಯನ್ನು ಬರೆದಿದ್ದಾನೆ ಜರ್ಮನ್ ಭಾಷೆಯಲ್ಲಿ, ಮೈನ್ ಕ್ಯಾಂಫ್ ಎನ್ನುವ ಹೆಸರಲ್ಲಿ ಆ ಪುಸ್ತಕ ಪ್ರಕಟವಾಗಿದೆ. ಅದರಲ್ಲಿ ಭಾರತೀಯ ವಿವಿಧ ಭಾಷೆಗಳಲ್ಲಿ ಅದರ ಭಾಷಾಂತರಗಳು ಕೂಡ ಪ್ರಕಟಗೊಂಡಿದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಆ ಪುಸ್ತಕದ ಬಗ್ಗೆ ನಿರೂಪಕರು ಹೇಳಿದ್ದಾರೆ, ಈ ಜಗತ್ತಲ್ಲಿ ಒಬ್ಬ ಬರೆಯಬಹುದಾದಂತಹ ಅತ್ಯಂತ ಕೆಟ್ಟ, ಅತ್ಯಂತ ಕ್ರೂರವಾದಂತಹ ಒಂದು ಆತ್ಮಕಥೆ, ಆಟೋಬಯೋಗ್ರಫಿ ಆಗಿದೆ ಹಿಟ್ಲರ್ ಆತ್ಮಕಥೆಯಾದ ಮೈನ್ ಕ್ಯಾಂಫ್. ಅಂತಹ ಒಂದು ಹಂತಕ್ಕೆ ಈ ಸಮಾಜದಲ್ಲಿರುವ ಅನೇಕ ಮಂದಿ ಹೋಗಿದ್ದಾರೆ. ತಮ್ಮ ಪ್ರತಿಭೆಗಳನ್ನು ಪೋಷಣೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಕಂಡಾಗ ಕ್ರಿಮಿನಲ್ ಗಳಾಗಿ ಮಾರ್ಪಟ್ಟವರಿದ್ದಾರೆ, ಅಡ್ಡದಾರಿ ಹಿಡಿದವರಿದ್ದಾರೆ, ಕಾನೂನನ್ನು ಕೈಗೆತ್ತಿಕೊಂಡವರಿದ್ದಾರೆ, ದುಷ್ಕರ್ಮಿಗಳಾಗಿ ಮಾರ್ಪಟ್ಟವರಿದ್ದಾರೆ. ಆದ್ದರಿಂದ ಎ ಪಿ ಅಬೂಬಕರ್ ಮುಸ್ಲಾರ್ ಎನ್ನುವ ಭಾರತದ ಅತ್ಯಂತ ಶ್ರೇಷ್ಠರಾದ ಶೈಕ್ಷಣಿಕ ಪ್ರವರ್ತಕ ಇದನ್ನು ಮನಗಂಡುಕೊಂಡು ಪ್ಲಾನ್ ಅನ್ನು ಹಾಕಿದ್ರು. ತನ್ನ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಕೈಸರ್ ಎನ್ನುವ ಭೇದ ಭಾವವಿಲ್ಲದೆ ಎಲ್ಲ ಮನುಷ್ಯರಿಗೂ ಕೂಡ ಉನ್ನತವಾದ ಶಿಕ್ಷಣವನ್ನು ಕೊಡುವ ಮೂಲಕ ಮಾನವತೆಯನ್ನು ಬಡಿದಬ್ಬಿಸಬೇಕು. ಈ ನಾಡಿನಲ್ಲಿ ಯಾವಾಗ ಮಾನವತೆ ನಶಿಸಿ ಹೋಗುತ್ತದೆ, ಯಾವಾಗ ಧರ್ಮದ ಹೆಸರಲ್ಲಿ ಕಾಳಗಗಳು ಶುರುವಾಗುತ್ತದೆ, ಯಾವಾಗ ಮನುಷ್ಯ ಮನುಷ್ಯರನ್ನು ಕೊಲ್ಲುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತದೆ, ಅದಕ್ಕೆ ಕಾರಣ ನೈತಿಕವಾದ ವಿದ್ಯಾಭ್ಯಾಸದ ಕೊರತೆಯಲ್ಲದೆ ಇನ್ನೇನು ಅಲ್ಲ ಎಂಬುದನ್ನು ಮನಗೊಂಡು ಶಿಕ್ಷಣ ಎನ್ನುವುದು ಕೇವಲ ಹುದ್ದೆ ಗಿಟ್ಟಿಸುವಂತಹ ಮಾಧ್ಯಮಗಳು ಮಾತ್ರವಲ್ಲ, ಇಂಗ್ಲಿಷ್ ಇನಿಷಿಯಲ್ಸ್ಗಳನ್ನು ನಾಮದ ಮುಂದೆ ಹಾಕುವಂತಹ ಕೆಲವೊಂದು ಕಾರ್ಯಕ್ರಮಗಳಲ್ಲ. ಅದಕ್ಕೆ ಬದಲಾಗಿ ಮನುಷ್ಯರನ್ನು ಸಮೂಲಾಗ್ರ ಬದಲಾವಣೆ ಮಾಡಿ ಮಾನವನ ಮಾನವತೆಯನ್ನು ಬಡಿದೆಬ್ಬಿಸಿ ವಿಶ್ವ ಮಾನವನನ್ನಾಗಿ ಮಾರ್ಪಾಡು ಮಾಡುವಂತಹ ಒಂದು ಶ್ರೇಷ್ಠವಾದ ಪ್ರಕ್ರಿಯೆ ಸಹೋದರರೇ ಅದಾಗಬೇಕು ಎನ್ನುವುದು ಒಂದು ಉದ್ದೇಶವಾಗಿ ಕಂಡುಕೊಂಡು ಕಾಂದಬರ ಮುಸ್ತಾದ ಮರ್ಕಜ್ ಅನ್ನು ಸ್ಥಾಪನೆ ಮಾಡಿದರು. ಮರ್ಕಜ್ ಸಕಾಫತಿ ಸುನ್ನಿಯಾದಲ್ಲಿ ಮೆಡಿಕಲ್ ಕಾಲೇಜಿನಿಂದ, ಲಾ ಕಾಲೇಜಿನಿಂದ, ಇಂಜಿನಿಯರಿಂಗ್ ಕಾಲೇಜಿನಿಂದ ಹಿಡಿದು ವಿವಿಧ ವೈಜ್ಞಾನಿಕ ಶಾಖೆಗಳನ್ನು ಪ್ರಾರಂಭ ಮಾಡಿ ಸಮಾಜಕ್ಕೆ ದಿಗ್ದರ್ಶನ ಕೊಡುವಂತಹ ಕೆಲಸವನ್ನು ಪ್ರಾರಂಭಿಸಿ ಅದರ ಮೂಲಕ ಅನಾಥರಿಗೆ, ದೀನರಿಗೆ, ಹಿಂದುಳಿದವರಿಗೆ, ಹಣ ಇಲ್ಲದವರಿಗೆ, ತಂದೆ ಇಲ್ಲದವರಿಗೆ ಅವರನ್ನೆಲ್ಲ ಕರೆದದ್ದು, ಅವರು ಕಲಿಯುವಷ್ಟು ಸಾಧ್ಯತೆ ಇರುವಷ್ಟು ಕಲಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರನ್ನ ಸಮಾಜದ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡುವ ಅತ್ಯಂತ ಶ್ರೇಷ್ಠವಾದ ಕೆಲಸಗಳಲ್ಲಿ ಮೌಲಾನ ಕಾಂದಬರ ಉಸ್ತಾದ್ ಪ್ರಾರಂಭಿಸಿದ್ದಾರೆ. ನಿಮಗೆ ಗೊತ್ತಿರಬೇಕು, ಕರ್ನಾಟಕದ ಮಣ್ಣಿನಲ್ಲೂ ಕೂಡ 3 ವರ್ಷಗಳ ಹಿಂದೆ ಎ ಪಿ ಉಸ್ತಾದರ ಒಂದು ಕರ್ನಾಟಕ ಯಾತ್ರೆ ನಡೆದಿತ್ತು. ಆ ಸಂದರ್ಭದಲ್ಲಿ ನಾವು ಎತ್ತಿ ಹಿಡಿದ ಘೋಷವಾಕ್ಯ ಯಾವುದಾಗಿತ್ತು? ಇಡೀ ಮನಸ್ಸಾಕ್ಷಿಯುಳ್ಳ ಮನುಷ್ಯರ ಮನಸ್ಸನ್ನು ಅತ್ಯಂತ ಆಕರ್ಷಣೆ ಮಾಡಿದಂತಹ ಒಂದು ಸಂದೇಶವಾಗಿತ್ತು. ಎ ಪಿ ಅಬೂಬಕರ್ ಮುಸ್ಲಿಯಾರ್ ಕರ್ನಾಟಕ ಯಾತ್ರೆ ಎನ್ನುವ ಈ ನಾಡಿನ ಸರಿಸುಮಾರು 17 ಜಿಲ್ಲೆಗಳನ್ನು 9 ದಿನಗಳಲ್ಲಿ ಸಂದರ್ಶನ ಮಾಡಿ ಲಕ್ಷಾಂತರ ಮನುಷ್ಯರನ್ನು ಅಭಿಸಂಬೋಧನೆ ಮಾಡಿ ಮಾನವತೆಯ ಪಾಠವನ್ನು ಕಲಿಸಿದ್ರು. ಮಾನವನನ್ನು ಗೌರವಿಸಿ ಎನ್ನುವುದಾಗಿ ತಂದಿನ ಸಂದೇಶ, ರೆಸ್ಪೆಕ್ಟ್ ದ ಮ್ಯಾನ್ ಕೈಂಡ್, ಮನುಷ್ಯರನ್ನು ಗೌರವಿಸಿ. ಈ ನಾಡಿನಲ್ಲಿ ಅತ್ಯಂತ ಅನ್ಯವಾಗಿ ಹೋದಂತಹ ಒಂದು ವಿಚಾರವಾಗಿದೆ. ಧರ್ಮದ ಹೆಸರಲ್ಲಿ ವಿಘಟನೆಗಳು, ಜಾತಿಯ ಹೆಸರಲ್ಲಿ ವಿಭಜನೆಗಳು, ವರ್ಣದ ವರ್ಗದ ಹೆಸರಲ್ಲಿ ವಿಭಜನೆಗಳು. ಸಹೋದರರೇ, ಭಾರತ ದೇಶ ಎನ್ನುವುದು ಎಷ್ಟೊಂದು ಶ್ರೇಷ್ಠವಾದ ನಾಡು ಎನ್ನುವುದು ನಮಗೆ ಅರಿವಿದೆ. ಈ ನಾಡು ಸಾವಿರಾರು ವರ್ಷಗಳಿಂದ ಯಾರಿಗೂ ಕೂಡ ಕೇಡನ್ನುಂಟು ಮಾಡದ ಅತ್ಯಂತ ಉನ್ನತವಾದ ಒಂದು ಚಳವಳಿಯನ್ನು ಸಂರಕ್ಷಿಸಿ ಬಂದಂತಹ ಉದಾತ್ತವಾದ ಪರಂಪರೆ ಉಳ್ಳ ನಾಡಾಗಿದೆ ಇದು. ಯಾವತ್ತೂ ಕೂಡ ಯಾವುದಾದರೊಂದು ಧರ್ಮದ ಪರವಾಗಿ, ಕೋಮಿನ ಪರವಾಗಿ ನಿಂತ ನಾಡಲ್ಲ. ಈ ದೇಶ 1947ರಲ್ಲಿ ಸ್ವತಂತ್ರಗೊಂಡಾಗ 1950ರಲ್ಲಿ ಈ ದೇಶಕ್ಕೆ ಸ್ವತಂತ್ರವಾದಂತಹ ಒಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಜಗತ್ತಿನ ರಾಷ್ಟ್ರಗಳ ಪೈಕಿ ಅತ್ಯಂತ ದಪ್ಪನೆಯ ಬಲಿಷ್ಠವಾದ ಸಂವಿಧಾನ ಇರುವ ಹೆಗ್ಗಳಿಕೆ ನಮ್ಮ ದೇಶಕ್ಕೆ ಮಾತ್ರವಾಗಿದ್ದರೆ ಏನದರ ಕಾರಣ? 3 ವರ್ಷಗಳ ತೀವ್ರವಾದ ಪರಿಶ್ರಮಗಳ ಬಳಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮುಂತಾದ ಮಹನೀಯರಲ್ಲೂ ಸೇರಿ ರೂಪುಗೊಂಡಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೊಂದು ದಪ್ಪನೆಯದಾಗಲು ಕಾರಣವೇನು? ಅಷ್ಟೊಂದು ಬಲಿಷ್ಠವಾಗಲು ಕಾರಣವೇನು? ಅಷ್ಟೊಂದು ಪುಟಗಳನ್ನು ಹೊಂದಲು ಕಾರಣವೇನು? ಜಗತ್ತಲ್ಲಿರುವಂತಹ ಲಾರ್ಜೆಸ್ಟ್ ಕ್ರಿಶ್ಚಿಯನ್ ಕಾನ್ಸ್ಟಿಟ್ಯೂಷನ್, ಬರೆಯಲ್ಪಟ್ಟ ಲಿಖಿತವಾದ ಸಂವಿಧಾನಗಳ ಪೈಕಿ ಅತ್ಯಂತ ದೊಡ್ಡ ಸಂವಿಧಾನ ಎಂಬುದಾಗಲು ಕಾರಣ ಈ ನಾಡಿನ ವೈವಿಧ್ಯತೆಯಾಗಿದೆ, ಈ ನಾಡಿನ ಮಹತ್ವವಾಗಿದೆ. ಅನೇಕಾರು ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಸ್ವಾಗತಿಸಿ ಅರಗಿಸಿ ಅವುಗಳನ್ನು ಒಳಗೊಂಡು ಅವುಗಳನ್ನು
ಅವರನ್ನು ತಮ್ಮ ತಮ್ಮದನ್ನಾಗಿ ಕಂಡಂತಹ ಒಂದು ಪರಂಪರೆಯಾಗಿತ್ತು. ಈ ನಾಡು ಯಾರನ್ನು ಅನ್ಯವಾಗಿ ಕಂಡದ್ದಲ್ಲ. ಸಹೋದರರೇ ಯೋಚನೆ ಮಾಡಿ ನೋಡಿ, ಸಂವಿಧಾನದ ಯಾವುದೋ ಒಂದು ತಿದ್ದುಪಡಿಯಲ್ಲಿ ಸೆಕ್ಯುಲರಿಸಂ ಎನ್ನುವ ಒಂದು ಶಬ್ದವನ್ನ ಭಾರತದ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಈಗ ಆ ಸಂವಿಧಾನದ ಪೀಠಿಕೆಯಲ್ಲಿ ಇಂಡಿಯಾದ ಬಗ್ಗೆ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಮನುಷ್ಯರಾದ ನಾವು ಅಂತ ಹೇಳಿ ಈ ದೇಶವನ್ನು ನಾವೊಂದು ತೀರ್ಮಾನ ಮಾಡಿದ್ದೇವೆ. ಯಾವುದಕ್ಕಾಗಿ? ಸೋವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಇದೊಂದು ಸೋವರಿನ್ ಸಾರ್ವಭೌಮ ರಾಷ್ಟ್ರವಾಗಿದೆ, ಇದೊಂದು ಸಮಾನತೆಗಳ ರಾಷ್ಟ್ರವಾಗಿದೆ, ಇದೊಂದು ಧರ್ಮ ನಿರಪೇಕ್ಷ ರಾಷ್ಟ್ರವಾಗಿದೆ, ಇದೊಂದು ಗಣರಾಜ್ಯವಾಗಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್ ನಲ್ಲಿ, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡಲ್ಪಟ್ಟಂತಹ ಸಂವಿಧಾನದ ಮೂಲ ತತ್ವಗಳಲ್ಲಿ ಈ ದೇಶದಲ್ಲಿ ಸೆಕ್ಯುಲರ್ ದೇಶ ಎನ್ನುವುದನ್ನು ಸೇರಿಸಿರುವಾಗ ಸಹೋದರರೇ ನಾವೆಲ್ಲರೂ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರತ ಸೆಕ್ಯುಲರ್ ಆದದ್ದು ಭಾರತದ ಸಂವಿಧಾನದ ತಿದ್ದುಪಡಿಯ ಬಳಿಕವಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ ಬಳಿಕವಷ್ಟೇ ಈ ದೇಶ ಧರ್ಮ ನಿರಪೇಕ್ಷವಾದದ್ದಲ್ಲ. ಈ ದೇಶ ಯಾವುದೋ ಅದೊಂದು ರೀತಿಯಲ್ಲಿ ಅದು ಜಾತ್ಯತೀತ ರಾಷ್ಟ್ರವಾದದ್ದಲ್ಲ. ಅದಕ್ಕೆ ಬದಲಾಗಿ ಸಹಸ್ರಮಾನ ವರ್ಷಗಳ ಹಿಂದೆಯೇ ಈ ದೇಶ ಜಾತ್ಯತೀತ ಮೌಲ್ಯಗಳನ್ನು ಕಾಪಾಡಿಕೊಂಡ ದೇಶವಾಗಿದೆ. ಯಾರೂ ಕೂಡ ಈ ದೇಶವನ್ನು ತಮ್ಮ ಹೋಮಿನ ಒಂದು ದೇಶವಾಗಿ ಅಥವಾ ಧರ್ಮಕ್ಕೆ ಹೊಂದಿಕೊಂಡ ಒಂದು ದೇಶವನ್ನಾಗಿ ಮಾರ್ಪಡಿಸಲು ಈ ನಾಡಿನಲ್ಲಿ ಯಾರೂ ಕೂಡ ಪ್ರಯತ್ನ ಪಟ್ಟಿದ್ದಿಲ್ಲ. ಎಲ್ಲರೂ ಕೂಡ ಈ ದೇಶವೊಂದು ಜಾತ್ಯತೀತ ದೇಶವಾಗಿರಬೇಕು, ಧರ್ಮ ನಿರಪೇಕ್ಷವಾಗಿರಬೇಕು ಅಂತ ಹೋರಾಟ ಮಾಡಿ ಅದರ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡ ಕಾರಣ ಈ ದೇಶ ಇವತ್ತು ಜಗತ್ತನ್ನೇ ಹಠದಾಕರ್ಷಿಸುವಂತಹ ಒಂದು ಮಟ್ಟದಲ್ಲಿ ಬೆಳೆದು ನಿಂತಿದೆ. ಈ ಒಂದು ಅವಸ್ಥೆಗೆ ನಮ್ಮ ಭಾರತವನ್ನು ಮರಳಿಕೊಂಡ ಈ ಒಂದು ಪ್ರಯತ್ನ ಮರ್ಕಜು ಸಕಾಫತ್ ಸುನ್ನಿಯಾದ ಮೂಲಕ ಅದರ ಶಿಲ್ಪಿ ಸುಲ್ತಾನ ಕಾಂತಪುರ ಬೇಬಿ ಅಬೂಬಕರ್ ಮುಸ್ಲಿಯ ಅವರು ತನ್ನ ಯಾತ್ರೆಗಳ ಮೂಲಕ ಮಾಡಿದ್ದಾರೆ. 2700 ಕಿಲೋಮೀಟರ್ಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳನ್ನು ದಾಟಿ ಉಸ್ತಾದ್ ರವರು ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಎತ್ತಿ ಹಿಡಿದ ಘೋಷವಾಕ್ಯ ಮಾನುಕುಲ ಮನುಕುಲವನ್ನು ಗೌರವಿಸಿ ಎನ್ನುವುದಾಗಿತ್ತು. ಸಹೋದರೇ ನಾವು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶ ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠವಾದ ಒಂದು ಭೂಮಿ ಅದು. ಈ ನಾಡಿನಲ್ಲಿರುವ ಪ್ರತಿಯೊಂದು ಗಲ್ಲಿಗಳು, ಪ್ರತಿಯೊಂದು ಹಳ್ಳಿಗಳು, ಪ್ರತಿಯೊಂದು ಪಟ್ಟಣಗಳು, ಪ್ರತಿಯೊಂದು ಪ್ರದೇಶಗಳು ಕೂಡ ಪುಟ್ಟ ಪುಟ್ಟ ಭಾರತಗಳಾಗಿವೆ. ವಿವಿಧ ಜಾತಿಯ, ವಿವಿಧ ಧರ್ಮದ, ವಿವಿಧ ಮತಗಳ ಅನುಯಾಯಿಗಳು ಯಾವುದೇ ಭೇದ ಭಾವಗಳಿಲ್ಲದೆ ಈ ನಾಡಿನ ಮಕ್ಕಳಾಗಿ ಬದುಕುವಂತಹ ಶ್ರೇಷ್ಠವಾದ ಪರಂಪರೆಯನ್ನು ರೂಢಿ ಮಾಡಿಕೊಂಡಂತಹ ಒಂದು ನಾಡಾಗಿದೆ ನಮ್ಮ ನಾಡು. ಇವತ್ತು ನಮ್ಮ ಮುಂದಿರುವ ಪ್ರಶ್ನೆ, ಈ ಒಂದು ಪವಿತ್ರವಾದ ಪರಂಪರೆಯನ್ನ ನಾವು ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆಯಾ ಅಥವಾ ಇದನ್ನು ನಷ್ಟಪಡಿಸಬೇಕಾದ ಅಗತ್ಯವಿದೆಯಾ ಎನ್ನುವುದಾಗಿದೆ. ಕಾಂತಪುರ ಮುಸ್ತಾದ್ರವರು ತನ್ನ ಯಾತ್ರೆಗಳ ಮೂಲಕ, ಶೈಕ್ಷಣಿಕ ಜಾಗೃತಿ ಸಮಾವೇಶಗಳ ಮೂಲಕ, ಅದೇ ರೀತಿ ಇನ್ನಿತರ ಸಂಘ ಸಂಸ್ಥೆಗಳ ಮೂಲಕ ಇದೇ ಮಾತನ್ನ ಕಲಿಸಿಕೊಟ್ಟಿದ್ದಾರೆ. ಕಾಂತಪುರ ಮುಸ್ತಾದ್ರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಯುವಜನತೆಗಾಗಿ ಸುನ್ನಿ ಯುವಜನ ಸಂಘ, ಬಹುಜನರಿಗಾಗಿ ಮುಸ್ಲಿಂ ಜಮಾಅತ್, ಅದೇ ರೀತಿ ವಿವಿಧ ಸಂಘಟನೆಗಳನ್ನು ಸ್ಥಾಪಿಸಿ ಜನರಿಗೆ ಜಾಗೃತಿಯನ್ನ ಮೂಡಿಸಿ ಅತ್ಯಂತ ಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡಿಸಿ ಇಸ್ಲಾಂ ಅಂದರೆ ಅದೊಂದು ಫೋಬಿಯಾ ಆಗಿ ಕಾಣುವ ಜಗತ್ತಿನಲ್ಲಿ, ಇಸ್ಲಾಂ ಅಂದರೆ ಅದನ್ನೊಂದು ಭೀತಿಯಾಗಿ ಪರಿಚಯಿಸಲ್ಪಟ್ಟ ಜಗತ್ತಿನಲ್ಲಿ, ಇಸ್ಲಾಂ ಅಂದರೆ ಉಗ್ರವಾದದ ಪರ್ಯಾಯವಾಗಿ ಬಿಂಬಿಸಲ್ಪಟ್ಟಂತಹ ಆಧುನಿಕವಾದ ವಿಲಕ್ಷಣವಾದಂತಹ ಒಂದು ಪ್ರಪಂಚದಲ್ಲಿ 14 ಶತಮಾನಗಳಿಂದ ಇಸ್ಲಾಂ ಯಾವುದನ್ನ ಬೋಧಿಸಿದೆ? ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಪಕ್ಷದ ಪರವಾಗಿ ನಿಂತಿದ್ದಾರೆ ಇದರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ. ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರ ಬಂದೂಕುಗಳಲ್ಲ, ಗನ್ಗಳಲ್ಲ, ಬಾಂಬ್ಗಳಲ್ಲ, ಮಚ್ಚುಗಳಲ್ಲ, ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರ ಮಾತುಕತೆಗಳು ಮಾತ್ರ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾತಿನ ಮೂಲಕ ಪರಿಹಾರ ಮಾಡಲು ಸಾಧ್ಯವಿಲ್ಲದ ವಿಷಯಗಳು ಈ ಜಗತ್ತಲ್ಲಿಲ್ಲ. ಜಗತ್ ಪ್ರಸಿದ್ಧ ವಿಜ್ಞಾನಿ, ಇಂದಿಗೂ ಬದುಕಿರುವ ಜಗತ್ ಪ್ರಸಿದ್ಧ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಜಗತ್ತಿನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದ್ರೆ ವರ್ಲ್ಡ್ಸ್ ಪ್ರಾಬ್ಲಮ್ ಕುಡ್ ಬಿ ಸೋಲ್ವ್ಡ್ ಇಫ್ ಯು ಕೀಪ್ ಟಾಕಿಂಗ್. ನಾವು ಮಾತನಾಡುತ್ತಾ ಹೋದರೆ ಮಾತ್ರ ಜನರ ಜಗತ್ತಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಸಾರ್ವಜನಿಕವಾದ ವೇದಿಕೆಗಳಲ್ಲಿ ಬಂದುಕೊಂಡು ಇಸ್ಲಾಂ ಅನ್ನು ಪರಿಚಯ ಮಾಡಿ, ಸುನ್ನಿ ಸಮುದಾಯವನ್ನು ಪರಿಚಯ ಮಾಡಿ, ಈ ನಾಡಿನಲ್ಲಿ ಮುಸ್ಲಿಂ ಸಮುದಾಯವರು ಮಾಡುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿ, ಇವತ್ತು ಇಸ್ಲಾಂನ ವಿರುದ್ಧ ಹರಡಿರುವ
ಎಲ್ಲಾ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ಸಂಸ್ಥಾಪನೆ ಮಾಡುವ ಕೆಲಸ ಈ ಸಂಘ ಸಂಸ್ಥೆಗಳ ಮೂಲಕ ನಾವು ಮಾಡುತ್ತಾ ಇದ್ದೇವೆ. ಗಮನಿಸಿರಬೇಕು, ನೀವು ನಿಮ್ಮ ಮೊಬೈಲ್ಗಳಿಗೆ ಬಂದಿರುವಂತಹ ಕ್ಲಿಪ್ಪಿಂಗ್ಗಳು ಇಸ್ಲಾಮಿನ ವೇಷವನ್ನು ಧರಿಸಿ, ಗಡ್ಡ ಧರಿಸಿ, ಶೀಲವಂಗಿಯನ್ನು ಧರಿಸಿ, ತಲೆಗೆ ದೊಡ್ಡ ದೊಡ್ಡ ಕಟ್ಟುಗಳನ್ನು ಕಟ್ಟಿ ಕೆಲವು ಮಂದಿ ಬಂದು ಇತರ ಸಮುದಾಯದ ಜನರನ್ನು ತಂದು ಅವರನ್ನ ಸಭಹ ಮಾಡಿ ಅವರನ್ನ ಕೊಯ್ದು ಅವರನ್ನು ಬೆಂಕಿಗೆ ಹಾಕಿ ಅವರನ್ನ ಶೂಟ್ ಮಾಡಿ ಅಂತಹ ಚಿತ್ರಗಳನ್ನು ವಿಡಿಯೋಗಳಲ್ಲಿ ಚಿತ್ರೀಕರಣ ಮಾಡಿ ಆ ಕ್ಲಿಪ್ಪಿಂಗ್ಗಳನ್ನು ಇಡೀ ಜಗತ್ತಿಗೆ ಹರಡುತ್ತಾರೆ. ಇಂತಹ ಅನ್ಯಾಯಗಳನ್ನು ಮಾಡುವಾಗ ಅವರು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಆ ಘಟನೆಗಳನ್ನು ನಡೆಸುವಂತಹ ಹಿನ್ನೆಲೆಗಳಲ್ಲಿ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾ ಎನ್ನುವ ಬ್ಯಾನರ್ಗಳನ್ನು ಅವರು ಪ್ರದರ್ಶಿಸುತ್ತಾರೆ. ನನ್ನ ಪ್ರೀತಿಯ ಸಹೋದರರೇ, ನೀವು ಗಮನಿಸಬೇಕಾದ ಅಂಶವೇನೆಂದರೆ ಈ ಇಂತಹ ನೀಚ ಘಟನೆಗಳಿಗಾಗಿ ಧರ್ಮದ ಸಿಂಬಲ್ಗಳನ್ನು ಬಳಸುವವರು, ಧರ್ಮದ ಸಂದೇಶಗಳನ್ನು ಬಳಸುವವರು, ಧರ್ಮದ ಸಂಖ್ಯೆಗಳನ್ನು ಬಳಸುವವರು ಅವರು ಅತ್ಯಂತ ದೊಡ್ಡ ಧರ್ಮ ವಿರೋಧಿಗಳಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ನಮ್ಮ ಮುಂದೆ ಇದೆ. ಮಹಾತ್ಮರಾದ ಕಂದವರ ಪುಸ್ತಕದಲ್ಲಿ ಲಂಡನ್ ನಲ್ಲಿ ಸೇರಿದಂತಹ ಬೃಹತ್ತಾದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಬಿಸಿ ವರದಿಗಾರ ಸಮೇತ ಜಗತ್ತಿನ ವಿವಿಧ ಲೀಡಿಂಗ್ ನ್ಯೂಸ್ ಚಾನೆಲ್ಗಳ ರಿಪೋರ್ಟರ್ಸ್ ಗಳು ಬಂದು ಎಪಿ ಉಸ್ತಾದರ ಲಂಡನ್ ಸಮಾವೇಶದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಐಎಸ್ ಬಗ್ಗೆ ನಿಮ್ಮ ನಿಲುವೇನು? ಐಸಿಸ್ ಎನ್ನುವ ಮಾರಕವಾದ ವ್ಯಾಧಿಯೊಂದು ಇಸ್ಲಾಮಿನ ಹೆಸರಲ್ಲಿ ಜಗತ್ತಿನಾದ್ಯಂತ ಹರಡಿ ಮುಸಲ್ಮಾನರ ಮೇಲೆ ತಪ್ಪು ಸಂದೇಶಗಳನ್ನ ಈ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಮಾಡುತ್ತಿರುವಾಗ ಬಿಬಿಸಿಯ ಪತ್ರಕರ್ತ ಕೇಳಿದರು, ನೀವು ಯಾವ ಪರವಾಗಿ ನಿಂತಿದ್ದೀರಿ? ಐಸಿಸ್ ಬಗ್ಗೆ ನಿಲುವೇನು? ಅರ್ಥ ಸಂದೇಹಕ್ಕೆ ಆಸ್ಪದವಿಲ್ಲದ ರೀತಿಯಲ್ಲಿ ಕಾಂತಪುರ ಮುಸ್ತಾದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಐಎಸ್ ಎನ್ನುವ ಆ ಒಂದು ಸಂಘ, ಐಎಸ್ ಎನ್ನುವ ಆ ಚಳವಳಿ ಇಸ್ಲಾಮಿಗೆ ಸಂಪೂರ್ಣವಾಗಿ ವಿರೋಧವಾದ ಚಳವಳಿಯಾಗಿದೆ. ಅದಕ್ಕೂ ಇಸ್ಲಾಮಿಗೆ ಯಾವುದೇ ಸಂದೇಹವಿಲ್ಲ. ಯಾರನ್ನಾದರೂ ಹೆದರಿ ಯಾರನ್ನಾದರೂ ಮೆಚ್ಚಿಸಲಿಕ್ಕಾಗಿ ಈ ಪ್ರಸ್ತಾವನೆಗಳನ್ನು ನಾವು ಹೇಳುತ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಇಸ್ಲಾಂ ಧರ್ಮದ ಬಗ್ಗೆ ಆಳವಾದ ಅಧ್ಯಯನಗಳನ್ನು ಮಾಡಿ ಶತಮಾನಗಳಲ್ಲಿ ಸಹಸ್ರಮಾನಗಳಲ್ಲಿ ಇಸ್ಲಾಂ ಜಗತ್ತಲ್ಲಿ ಹಾದು ಬಂದ ಹಾದಿಯನ್ನು ಅವಲೋಕನ ಮಾಡಿ ನಾವು ಬಹಳ ಧೈರ್ಯದಿಂದ ಹೇಳಲು ಸಾಧ್ಯವಾಗುತ್ತದೆ. ಸಹೋದರರೇ, ಇದು ಯಾವುದು ಕೂಡ ಇಸ್ಲಾಂಗೆ ಸಂಬಂಧಪಟ್ಟ ವಿಚಾರಗಳಲ್ಲ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನನ್ನ ಹೇಳಿದ್ದಾರೆ, ನಿಮ್ಮೊಂದಿಗೆ ಯಾರಿಗಾದರೂ ಯಾವುದಾದರೂ ವಿಷಯಗಳಲ್ಲಿ ಭಿನ್ನ ಮತವಿದ್ದರೆ ಅದು ಸಂಘರ್ಷಕ್ಕೆ ಕಾರಣವಾಗಬಾರದು ಅಂತ ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾಗಿ ಸೇರಿರುವಾಗ ಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅ್ದಿಲು ಇಅ್ದಿಲುಹು ಅಕ್ರಬು ಲಿತ್ತಖ್ವಾ, ಅನ್ಯಾಯವನ್ನು ನೀವು ಯಾವತ್ತೂ ಕೂಡ ಕೈಬಿಡಬೇಡಿ, ಯಾವತ್ತೂ ಕೂಡ ಅನ್ಯಾಯದ ಪರವಾಗಿ ನಿಲ್ಲಬೇಡಿ, ನ್ಯಾಯ ಮತ್ತು ನೀತಿ ನಿಮ್ಮ ಮುಖಮುದ್ರೆಯಾಗಿರಲಿ. ಪವಿತ್ರವಾದ ಕುರ್ಆನ್ ಸಾರಿದೆ, ನೀವು ಆರಾಧನೆ ಮಾಡುವ ಏಕದೇವ ಆರಾಧನೆಯ ವಿರುದ್ಧವಾಗಿ ಯಾರಾದರೂ ಆರಾಧನೆ ಮಾಡಿದರೆ, ನೀವು ನಮಾಜಿಗೆ ಹೋಗುವ ಮಸೀದಿಗೆ ವಿರುದ್ಧವಾಗಿ ಮಸೀದಿಗೆ ಬಾರದವರು ನಿಮ್ಮ ಊರಲ್ಲಿದ್ದರೆ, ಅಲ್ಲಾಹು ಒಬ್ಬ ಅಂತ ನೀವು ನಂಬುವಾಗ ಅಲ್ಲಾಹು ಒಬ್ಬನಲ್ಲ ಅಂತ ನಂಬುವರು ನಿಮ್ಮಲ್ಲಿದ್ದರೆ, ನೀವು ಇಸ್ಲಾಮ್ನ ಅನುಯಾಯಿಗಳಾಗಿರುವಾಗ ಇಸ್ಲಾಂ ಧರ್ಮವನ್ನು ಅಂಗೀಕಾರ ಮಾಡುವವರು ಯಾರಾದರೂ ನಿಮ್ಮಲ್ಲಿದ್ದರೆ, ಅಂತಹವರೊಂದಿಗೆ ನಿಮಗಿರುವ ಭಿನ್ನ ಅಭಿಪ್ರಾಯಗಳು ಸಂಘರ್ಷಕ್ಕೆ ಕಾರಣವಾಗಬಾರದು, ಧಾರ್ಮಿಕವಾದ ಭಿನ್ನ ಮತಗಳಿಂದ ಯುದ್ಧ ನಡೆಯಬಾರದು, ಸಂಘರ್ಷ ನಡೆಯಬಾರದು, ಸಮಸ್ಯೆಗಳುಂಟಾಗಬಾರದು. ಇದು ಕುರ್ಆನ್ ಮುಸಲ್ಮಾನಿಗೆ ಕೊಟ್ಟ ಆದೇಶವಾಗಿದೆ. ಯುದ್ಧದ ಬಗ್ಗೆ ಹೇಳುವಾಗ ಕೆಲವೊಂದು ಸಮರಗಳು ಅನಿವಾರ್ಯವಾಗಿ ಡಿಫೆನ್ಸ್ಗಾಗಿ ಪ್ರತಿರೋಧಕ್ಕಾಗಿ ಇಸ್ಲಾಮ್ ನಡೆದಿರಬಹುದು. ಹಾಗೆ ನೋಡಿದರೆ ಯಾವ ಧರ್ಮದಲ್ಲೂ ಕೂಡ ಯುದ್ಧ ಇಲ್ಲದ ಒಂದು ಧರ್ಮ ಈ ಜಗತ್ತಲ್ಲಿಯೂ ಇಲ್ಲ. ಕೆಲವಾರು ಸಂದರ್ಭಗಳಲ್ಲಿ ಅವರ ಅಸ್ತಿತ್ವಕ್ಕಾಗಿ ಹೋರಾಟಗಳು ಅನಿವಾರ್ಯವಾಗಿರಬಹುದು. ಅಂತಹ ಕೆಲವೊಂದು ಯುದ್ಧಗಳು ಇಸ್ಲಾಮಿನಲ್ಲಿ ನಡೆದಿದ್ದರೆ ಅದನ್ನು ಆ ನಿಟ್ಟಿನಲ್ಲಿ ಮಾತ್ರ ಕಂಡು ಅದಕ್ಕೆ ಬೇರೆ ಯಾವುದೇ ಅರ್ಥಗಳನ್ನು ನೀಡದೆ ಸಹೋದರರೇ ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೊಟ್ಟು ಅದರ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸುವ ಪ್ರಯತ್ನಗಳನ್ನ ನಾವು ಮಾಡಬೇಕಾಗಿದೆ. ಆದ್ದರಿಂದಲೇ ಐಎಸ್ ನಂತಹ ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾಕ್ ಅಂಡ್ ಸಿರಿಯಾ ಎನ್ನುವ ಅರ್ಥದಲ್ಲಿ ಅಥವಾ ಇಸ್ಲಾಮಿಕ್ ಸ್ಟೇಟ್ಸ್ ಎಂಬ ಹೆಸರಲ್ಲಿ ಇರಾಕ್ ಸಿರಿಯಾ ಯಮನ್ ಮುಂತಾದ ರಾಷ್ಟ್ರಗಳನ್ನು ಸೇರಿಸಿ ಇಸ್ಲಾಮಿ ಸಾಮ್ರಾಜ್ಯವನ್ನು ಕಟ್ಟದೇವೆ ಅಂತ ಹೇಳಿ ಕೆಲವು ಮಂದಿ ಉಗ್ರವಾದಿಗಳು ಭಯೋತ್ಪಾದಕರು ಶಿಯಾ ಪಂಥಕ್ಕೆ ಸೇರಿದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ ಜನರು ಸುನ್ನಿ ಅಂತ ಹೇಳಿಕೊಂಡು ಶಿಯಾ ಸುನ್ನಿ ಸಂಘರ್ಷದ ಒಂದು ಭಾಗವಾಗಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆಯಾಗಿದೆ ಐಎಸ್. ನಿಜವಾಗಿ ಹೇಳುವುದಾದರೆ ಅದರ ತತ್ವಗಳಿಗೂ ಇಸ್ಲಾಮ್ಗೂ ಸಂಬಂಧವಿಲ್ಲ. ಪವಿತ್ರವಾದ ಕುರ್ಆನ್ ನೀವು ಕೇಳಿರುವಿರಿ, ಕೆಲವಾದರೂ ಅದರ ಬಗ್ಗೆ ಕಲಿತಿರುವಿರಿ, ಕುರ್ಆನ್ ವಿವಿಧ ಭಾಷಾಂತರಗಳನ್ನು ನೋಡಿದವರು ಕೂಡ ಇಲ್ಲಿರಬಹುದು. ಮುಸ್ಲಿಮೇತರ ಸಹೋದರ ಸಹೋದರಿಗೆ ನಾನು ಹೇಳ್ತಾ ಇದ್ದೇನೆ,
ಅಂತ ಯಾರಾದರೂ ಇದ್ದರೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕುರ್ಆನ್ ಪ್ರಾರಂಭವಾಗುವುದು ಖಡಗದ ಮಾತು ಹೇಳಿಯಲ್ಲ, ದೊಣ್ಣೆಯ ಮಾತು ಹೇಳಿಯಲ್ಲ, ಗಲಾಟೆಯ ಮಾತು ಹೇಳಿಯಲ್ಲ, ಸಂಘರ್ಷದ ಸಂದೇಶದೊಂದಿಗೆ ಅಲ್ಲ. ಪವಿತ್ರವಾದ ಕುರ್ಆನ್ ಅಲ್ಲಿ 6616 ಆಯತ್ತುಗಳು ಶ್ಲೋಕಗಳಿದ್ದರೆ ಅದರಲ್ಲಿ ಮೊಟ್ಟ ಮೊದಲ ಸೂಕ್ತ ಮೊಟ್ಟ ಮೊದಲ ಆಯತ್ ಪ್ರಾರಂಭಗೊಳ್ಳುವುದು ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಎನ್ನುವ ಮಾತಿನೊಂದಿಗಾಗಿದೆ. ಅಲ್ಲಾಹನ ಪರಿಚಯ ಮಾಡುವಾಗ ಕುರ್ಆನ್ ಉಪಯೋಗ ಮಾಡಿರುವ ಎರಡು ಶ್ರೇಷ್ಠವಾದ ಪದಗಳು ಇನ್ ದ ನೇಮ್ ಆಫ್ ಅಲ್ಲಾಹ್, ದ ಮೋಸ್ಟ್ ಗ್ರೇಷಿಯಸ್ ಅಂಡ್ ಮೋಸ್ಟ್ ಮರ್ಸಿಫುಲ್, ಅತ್ಯಂತ ದೊಡ್ಡ ದಯಾಲುವಾದ, ಅತ್ಯಂತ ದೊಡ್ಡ ಕರುಣಾಲುವಾದ. ಅಲ್ಲಾಹನನ್ನ ಪರಿಚಯ ಮಾಡುತ್ತಾ ಕುರ್ಆನ್ ಪ್ರಾರಂಭಗೊಳ್ಳುವಾಗ ಸಹೋದರರೇ, ಅದರ ನಂತರ ಮತ್ತೊಮ್ಮೆ ಅರ್ ರಹಮಾನ್ ರಹೀಂ ಎನ್ನುವ ಮಾತನ್ನು ಪುನರಾವರ್ತಿಸಿ ಅಲ್ಲಾಹನ ಕಾರುಣ್ಯದ ಬಗ್ಗೆ, ಅಲ್ಲಾಹನ ಪ್ರೀತಿಯ ಬಗ್ಗೆ, ಮುಸಲ್ಮಾನರು ಪಾಲಿಸಬೇಕಾದ ಕಾರುಣ್ಯಗಳ ಬಗ್ಗೆ, ಪರಮತ ಸಹಿಷ್ಣುತೆಯ ಬಗ್ಗೆ ಬಹಳ ವಿಶಾಲವಾದ ರೀತಿಯಲ್ಲಿ ಆ ಧರ್ಮ ನಮಗೆ ಕಲಿಸಿಕೊಟ್ಟಿದೆ. ಇವುಗಳ ಬಗ್ಗೆ ವಿವರವಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವ ಸಲುವಾಗಿ ಬರ್ಕದು ಸಕಾಫತ್ ಸುನ್ನಿಯಾದಂತಹ ಪವಿತ್ರವಾದ ಜ್ಞಾನ ಕೇಂದ್ರಗಳು ಆ ಒಂದು ಆಂದೋಲನವನ್ನು ಮಾಡುತ್ತಾ ಇದೆ. ಇಂದು ಬೆಳಗ್ಗೆ ಈ ಒಂದು ಸಂದೇಶವನ್ನು ಹೊತ್ತುಕೊಂಡು ಕುಂದಾಪುರದಲ್ಲಿ ಪ್ರಾರಂಭಗೊಂಡ ಶೈಕ್ಷಣಿಕ ಜಾಗೃತಿ ಜಾಥಾ ಎನ್ನುವ ಒಂದು ಯಾತ್ರೆ ಇವತ್ತು ಹೊರಟು ಕೆಲವೇ ಕ್ಷಣಗಳಲ್ಲಿ ಈ ಪ್ರದೇಶಕ್ಕೆ ತಲುಪಲಿದೆ. ಎಪಿ ಉಸ್ತಾದ ಸುಪುತ್ರರು, ಬರ್ಕಸ್ ಆಫ್ ಸುನ್ನಿಯಾದ ಡೈರೆಕ್ಟರ್ಗಳು, ಕೇರಳ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ವಿವಿಧ ರಾಷ್ಟ್ರಗಳಲ್ಲಿ ತನ್ನ ವಿಶಿಷ್ಟವಾದ ಶೈಕ್ಷಣಿಕ ಸಾಮಾಜಿಕ ಸೇವೆಗಳ ಮೂಲಕ ವ್ಯಕ್ತಿ ಮುದ್ರೆಯನ್ನು ಸ್ಥಾಪಿಸಿದ ವ್ಯಕ್ತಿಯಾಗ ಡಾಕ್ಟರ್ ಅಬ್ದುಲ್ ಹಕೀಮ್ ಅಜ್ಹರಿ ಉಸ್ತಾದ್ರವರು ಇಲ್ಲಿಗೆ ಬರಲಿದ್ದಾರೆ. ಆ ಮೂಲಕ ಬರ್ಕಸ್ನಂತಹ ಸಂಸ್ಥೆಗಳಿಂದ ಯಾವ ರೀತಿಯ ಸೇವೆಗಳು ಸಮಾಜಕ್ಕೆ ಸಲ್ಲುತ್ತದೆ ಎನ್ನುವುದನ್ನ ಅವರು ಸ್ಪಷ್ಟವಾಗಿ ವಿವರಣೆ ಮಾಡಿಕೊಂಡಿದ್ದಾರೆ. ಬರ್ಕಸ್ ಎನ್ನುವುದು ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ ಸಹೋದರರೇ, ಅದೇ ರೀತಿ ಅಲ್ಲಿ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ವಿವಿಧ ರೀತಿಯ ನೂರಾರು ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ನಾಡಿನ ಒಳಗೋರಗೂ ಸ್ಥಾಪನೆ ಮಾಡಿ ಸಮಾಜದಲ್ಲಿ ಮೈತ್ರಿಯನ್ನು ಸ್ಥಾಪಿಸುವ ಕೆಲಸವನ್ನು ಎಪಿ ಉಸ್ತಾದ್ ಮಾಡ್ತಾ ಬಂದಿದ್ದಾರೆ. ಒಂದು ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತದ ಮುಸಲ್ಮಾನರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡುವ ಬೃಹತ್ತಾದ ಒಂದು ರಿಪೋರ್ಟ್ ಅನ್ನು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಆ ರಿಪೋರ್ಟ್ ಒಂದು ಸಮಿತಿಯನ್ನು ಆರಿಸಲಾಗಿತ್ತು. ಸಾಚಾರ್ ಸಮಿತಿಯ ಬಗ್ಗೆ ನೀವು ಕೇಳಿದ್ದೀರಿ. ದೆಹಲಿ ಹೈಕೋರ್ಟ್ ನ ಮಾಜಿ ನ್ಯಾಯಾಧೀಶರಾಗಿದ್ದ ಜಸ್ಟಿಸ್ ರಜೀಂದ್ರ ಸಾಚಾರ್ ನೇತೃತ್ವದಲ್ಲಿ 7 ಮಂದಿಯ ತಂಡ 28 ಜಿಲ್ಲೆಗಳ ರಾಜ್ಯಗಳನ್ನು ಸಂದರ್ಶನ ಮಾಡಿ ಅತ್ಯಂತ ದೊಡ್ಡ ಸಮಯವನ್ನು ತೆಗೆದು ತಯಾರು ಮಾಡಿದ ಹೈ ಲೆವೆಲ್ ರಿಪೋರ್ಟ್. ಆ ಹೈ ಲೆವೆಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನು ಬರೆಯಲಾಗಿದೆ, ಈ ದೇಶದ ಮುಸಲ್ಮಾನ ಸ್ಥಿತಿಗತಿಗಳು ಯಾವ ಮಟ್ಟದಲ್ಲಿದೆ ಎನ್ನುವುದನ್ನು ಅವಲೋಕನ ಮಾಡಿದ ರಿಪೋರ್ಟ್ ಅಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದರ ಚಾಪ್ಟರ್ ಮುಸ್ಲಿಮ್ಸ್ ಇನ್ ಕೇರಳ ಎನ್ನುವ ಚಾಪ್ಟರ್ ನಲ್ಲಿ ಸಾಚಾರ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ರಜೀಂದ್ರ ಸಾಚಾರ ಎಂಬ ಮಾತನ್ನು ಬರೆದಿದ್ದಾರೆ. ಅದೇನೆಂದರೆ, ನಾವು ಅನೇಕ ರಾಜ್ಯಗಳಲ್ಲಿ ಸುತ್ತಾಡಿದೆವು, ಅನೇಕ ನಾಡುಗಳಲ್ಲಿ ಸಂಚಾರ ಮಾಡಿದೆವು, ಅನೇಕ ಮುಸಲ್ಮಾನರ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿದೆವು. ಒಂದು ಮಾತು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು, ಕೇರಳದಲ್ಲಿ ಮುಸಲ್ಮಾನರಷ್ಟು ಸುರಕ್ಷಿತ ಭಾವ, ಭದ್ರತಾ ಮನೋಭಾವ, ನೆಮ್ಮದಿ, ಸಂತೋಷ ಭಾರತದ ಯಾವುದೇ ರಾಜ್ಯದಲ್ಲಿಲ್ಲ. ಮುಸ್ಲಿಮ್ಸ್ ಕೇರಳ ಎನ್ನುವ ಸ್ಪೆಷಲ್ ಚಾಪ್ಟರ್ ನಲ್ಲಿ ಕೇರಳದ ಮುಸಲ್ಮಾನರ ಸ್ಥಿತಿಗತಿಗಳನ್ನ ಬಹಳ ಸ್ಪಷ್ಟವಾಗಿ ಅವಲೋಕನ ಮಾಡಿದ್ದಾರೆ ರಾಜೇಂದ್ರ ಸಚಾರ ಅವರು. ಅದಕ್ಕೆ ಅವರು ಬಹಳ ಸುಂದರವಾದ ಒಂದು ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ. ಇಂತಹ ಒಂದು ಬದಲಾವಣೆ, ಒಂದು ಭಿನ್ನವಾದ ಅನುಭವ ಕೇರಳದಲ್ಲಿ ನಿಮಗೆ ಬರಲಿಕ್ಕೆ ಕಾರಣ ಅದು ಬೈ ರಿನೈಸೆನ್ಸ್ ಮೂಮೆಂಟ್ಸ್, ನವೋತ್ಥಾನ ಚಳವಳಿಗಳ ಮೂಲಕ ಈ ಒಂದು ಕಾರ್ಯ ಅಲ್ಲಿ ಘಟಿಸಿದೆ ಅಂತ ಹೇಳಿದ್ದಾರೆ ಅವರು. ನವೋತ್ಥಾನ ಚಳವಳಿಗಳೆಂದರೆ ಏನು? ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣುವ, ವಿಶಾಲವಾದ ಅರ್ಥದಲ್ಲಿ ಮಾನವತೆಯನ್ನು ಬೋಧನೆ ಮಾಡುವ ಸಂಘಟನೆಗಳ ಮೂಲಕ, ಸಂಸ್ಥೆಗಳ ಮೂಲಕ, ಚಳವಳಿಗಳ ಮೂಲಕ, ಕಾರ್ಯಾಚರಣೆಗಳ ಮೂಲಕ ಕೇರಳದಲ್ಲಿ ಇಂತಹ ಒಂದು ಮನೋಭಾವ ಬಂದಿದ್ದರೆ ಅದಕ್ಕೆ ಕಾರಣಕರ್ತರಲ್ಲಿ ಪ್ರಮುಖರು ಶೇಖುನಾ ಸುಲ್ತಾನುಲ್ ಉಲಮಾ ಖಾಂದಬರು ಎಪಿ ಉಸ್ತಾದ್ ಎನ್ನುವುದರಲ್ಲಿ ಯಾರಿಗೂ ಯಾವುದೇ ಸಂದೇಹವಿಲ್ಲ. ಕಳೆದ 40 ವರ್ಷಗಳಲ್ಲಿ ಅದಕ್ಕಿಂತಲೂ ಮುಂಚೆ ಸುಮಾರು 1/2 ದಶಕದಿಂದ ಈಚೆ ಆ ಒಂದು ದೊಡ್ಡ ಕೈಂಕರ್ಯದಲ್ಲಿ ಖಾಂದಬರು ಉಸ್ತಾದ್ ತೊಡಗಿಸಿಕೊಂಡಿದ್ದಾರೆ. ಜನರಿಗೆ ಶಾಂತಿಯನ್ನ ಸತ್ಯವನ್ನ ಬೋಧಿಸುವ ಮೂಲಕ ಕೋಮು ಸೌಹಾರ್ದಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆ ಒಬ್ಬ ದೊಡ್ಡ ಗುರುವನ್ನು ಅರ್ಥ ಮಾಡಿಕೊಂಡು ಅವರ ಸಂಸ್ಥೆಯನ್ನು ಹತ್ತಿರದಿಂದ ತಿಳಿದುಕೊಂಡು ಅವರು ಮಾಡುತ್ತಿರುವಂತಹ ಎಲ್ಲಾ ರೀತಿಯ ಶ್ರೇಷ್ಠವಾದ ಸಾಧನೆಗಳನ್ನು ಪರಿಚಯ ಮಾಡಿಕೊಂಡು ಅವರ ಕೈಗಳನ್ನು ಬಲಪಡಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ತಿಂಗಳು 2018 ಜನವರಿ 4 ರಿಂದ 5, 6, 7 ತಾರೀಕುಗಳ ತನಕ 4 ದಿನಗಳ ಕಾಲ ನಡೆಯುವಂತಹ ಬರ್ಕಸ್ ಸಕಾಫತಿ ಸುನ್ನಿಯಾದ ಆ ಬೃಹತ್ತಾದ ಸಮ್ಮೇಳನಗಳಲ್ಲಿ ಆಧ್ಯಾತ್ಮಿಕ ಗೋಷ್ಠಿಗಳು, ಚರ್ಚಾಗೋಷ್ಠಿಗಳು, ಶೈಕ್ಷಣಿಕ
ಶೈಕ್ಷಣಿಕ ಸೆಮಿನಾರ್ಗಳು, ಸಿಂಬೋಸಿಯಂಗಳು, ಸಾರ್ವಜನಿಕ ಸಮ್ಮೇಳನಗಳು ಎಲ್ಲವೂ ಸೇರಿ ನಾಲ್ಕು ದಿನಗಳ ಕಾಲ ನಡೆಯುವಂತಹ ಆಧ್ಯಾತ್ಮಿಕ ವೈಜ್ಞಾನಿಕ ಶೈಕ್ಷಣಿಕವಾದಂತಹ ಔತಣಕೂಟದಲ್ಲಿ ಭಾಗವಹಿಸಲು ಈ ನಾಡಿನಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ನಾವು ಜಾತಿ ಮತ ಪಕ್ಷ ವರ್ಣವರ್ಗ ಭೇದಗಳಿಲ್ಲದೆ ಈ ಸಂದರ್ಭದಲ್ಲಿ ಆಹ್ವಾನ ಮಾಡುತ್ತಾ ಇದ್ದೇವೆ. ಮರ್ಕಸ್ನ ಚಳವಳಿಗಳನ್ನು ಅರ್ಥ ಮಾಡಿಕೊಂಡು ಪವಿತ್ರವಾದ ಇಸ್ಲಾಮಿನ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಸುನ್ನಿ ಸಮುದಾಯದ ಬಗ್ಗೆ ಇರುವಂತಹ ತಪ್ಪು ಧಾರಣೆಗಳನ್ನು ನೀಗಿಸಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, ಎಸ್ಎಸ್ಎಫ್, ಎಸ್ವೈಎಸ್ ಮುಂತಾದ ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಎಪಿ ಉಸ್ತಾದರ ಮಾರ್ಗದರ್ಶನದಲ್ಲಿ ಮಾಡುತ್ತಿರುವಂತಹ ಕಾರ್ಯಗಳ ಮೂಲಕ ನಾಡಿನಲ್ಲಿ ಹದಗೆಟ್ಟಿರುವಂತಹ ಸಾಮಾಜಿಕ ಸ್ವಾಸ್ಥ್ಯವನ್ನು ಮರಳಿ ಪಡೆದು ಸಮಾಜಕ್ಕೆ ದಿಗ್ದರ್ಶನವನ್ನು ಕೊಡುವಂತಹ ಈ ಒಂದು ಬೃಹತ್ತಾದ ಅಭಿಯಾನದಲ್ಲಿ ಇವೆಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಜಾಥಾ ಕೆಲವೇ ನಿಮಿಷಗಳಲ್ಲಿ ಡಾಕ್ಟರ್ ಅಬ್ದುಲ್ ಹಕೀಮ್ ಅಜ್ಹರಿ ಅವರ ನೇತೃತ್ವದಲ್ಲಿ ಇಲ್ಲಿಗೆ ತಲುಪುವಾಗ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಿ ಅದರ ಜೊತೆಯಲ್ಲಿ ಅವರು ನೇರವಾಗಿ ಮರ್ಕ ಸಮ್ಮೇಳನಕ್ಕೆ ಬಂದು ಆಹ್ವಾನ ಮಾಡುವಾಗ ಮುಂದಿನ ತಿಂಗಳ 4-7 ತನಕ ನಡೆಯುವಂತಹ ಆ ಬೃಹತ್ತಾದ ಸಮ್ಮೇಳನಕ್ಕೂ ಕೂಡ ಎಲ್ಲರೂ ಕೂಡ ಸಾಕ್ಷಿಗಳಾಗಿ ಈ ಒಂದು ಬೃಹತ್ತಾದ ಅಭಿಯಾನದಲ್ಲಿ ಕೈ ಜೋಡಿಸಿ ಸಹಕರಿಸುವಂತೆ ನಿಮ್ಮನ್ನು ಕೋರಿಕೊಳ್ಳುತ್ತಾ ಈ ಮಹತ್ತಾದ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟ ಎಲ್ಲರನ್ನು ಕೂಡ ಅಭಿನಂದಿಸುತ್ತಾ ನನ್ನ ಮಾತನ್ನು ಆಲಿಸಿದ ಮುಸ್ಲಿಮೇತರ ಸಹೋದರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.